ಕನ್ನಡ ನಾಡು ನುಡಿ ಜಲ ಮತ್ತು ಸಂಸ್ಕೃತಿಯ ಉಳಿವಿಗಾಗಿ ತಮ್ಮ ದ್ವಿಚಕ್ರ ವಾಹನವನ್ನೇ ಕನ್ನಡದ ರಥವನ್ನಾಗಿಸಿಕೊಂಡು ಬೆಂಗಳೂರಿನಿಂದ ಬೆಳಗಾವಿಯವರೆಗೆ ಕನ್ನಡ ರಥಯಾತ್ರೆ ಕೈಗೊಂಡಿರುವ ಹಾವೇರಿ ಜಿಲ್ಲೆಯ ರಾಣೇಬೆನ್ನೂರು ತಾಲೂಕಿನ ಐರಣಿ ಗ್ರಾಮದ ಜೂನಿಯರ್ ವಿಷ್ಣುವರ್ಧನ್ ಕ್ಯಾತಿಯ ನಾಗಬಸಯ ಮಳಲಿ ಮಠ ಅವರನ್ನ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಅದ್ಧೂರಿಯಾಗಿ ಬರಮಾಡಿಕೊಳ್ಳಲಾಯಿತು. ಕನ್ನಡ ಬಾವುಟ ಬಲು ಅಬ್ಬರದಿಂದ ವೈಭವದಿಂದ ನಾಡಿನಾದ್ಯಂತ ತಮ್ಮದೇ ದ್ವಿಚಕ್ರ ವಾಹನವನ್ನು ಕನ್ನಡ ರಥ ಮಾಡಿಕೊಂಡು ಸುತ್ತುತ್ತಿರುವ ನಾಗಬಸಯ್ಯ ಮಳಲಿ ಮಠ ಅವರು ದ್ವಿಚಕ್ರ ವಾಹನದ ಮೂಲಕವೇ ನಾಡು ನುಡಿಯ ಜತೆಗೆ ರಸ್ತೆ ಸುರಕ್ಷತಾ ನಿಯಮಗಳ ಕುರಿತಾಗಿ ಜಾಗೃತಿ ಮೂಡಿಸುವ ಅಭಿಯಾನ ಕೈಗೊಂಡಿದ್ದಾರೆ. ಕಾವೇರಿ ನೀರಿಗಾಗಿ ಹಾಗೂ ಇಂಗ್ಲಿಷ್ ನಾಮಫಲಕ ತೆರವುಗೊಳಿಸುವ ನಿಟ್ಟಿನಲ್ಲಿ ವಿಶಿಷ್ಟ ಹೋರಾಟ ಮಾಡಿ ಗಮನ ಸೆಳೆದ ಇವರು ಕನ್ನಡ ಜಾಗೃತಿ ಅಂಗವಾಗಿ ಬೆಳಗಾವಿಯ ಕನ್ನಡ ರಾಜ್ಯೋತ್ಸವದಲ್ಲಿ ಪಾಲ್ಗೊಳ್ಳಲು ಬೆಂಗಳೂರಿನಿಂದ ಬೆಳಗಾವಿಯವರೆಗೂ ತಮ್ಮದೇ ದ್ವಿಚಕ್ರ ವಾಹನದ ಮೂಲಕ ಕನ್ನಡ ರಥಯಾತ್ರೆ ಕೈಗೊಂಡು ಗಮನ ಸೆಳೆಯುತ್ತಿದ್ದಾರೆ. ಇವರ ಅಪ್ಪಟ ಕನ್ನಡಾಭಿಮಾನಕ್ಕೆ ಮನಸೋತ ಜನರು ದಾರಿಯುದ್ದಕ್ಕೂ ಇವರಿಗೆ ಸನ್ಮಾನಿಸಿ ಬೀಳ್ಕೊಡುತ್ತಿದ್ದಾರೆ. ಇನ್ನು ಬೆಂಗಳೂರಿನಿಂದ ಪ್ರಾರಂಭಗೊಂಡಿರುವ ರಥಯಾತ್ರೆಯು ತುಮಕೂರು, ಹಿರಿಯೂರು, ಚಿತ್ರದುರ್ಗ, ಹಾವೇರಿ, ಲಕ್ಷ್ಮೇಶ್ವರ, ಧಾರವಾಡ ಮಾರ್ಗವಾಗಿ ಬೆಳಗಾವಿಯ ಗಡಿಯನ್ನು ತಲುಪಲಿದೆ. ದ್ವಿಚಕ್ರ ವಾಹನದಲ್ಲಿ ಅರಳಿದ ಕನ್ನಡ ಪ್ರೀತಿ ಕನ್ನಡ ಹಾಡುಗಳನ್ನು ಹಾಕುತ್ತಾ ಜಾಗೃತಿ ಮೂಡಿಸುತ್ತಿದ್ದಾರೆ. ಅಲ್ಲದೆ ತಮ್ಮ ರಥಯಾತ್ರೆಯ ವಾಹನದ ಮೇಲೆ ಹಾಕಿಸಿಕೊಂಡಿರುವ ಡಾಕ್ಟರ್ ವಿಷ್ಣುವರ್ಧನ್ ಜ್ಞಾನಪೀಠ ಪುರಸ್ಕೃತರ ಹಾಗೂ ಕವಿಗಳ ಭಾವಚಿತ್ರಗಳು ಜೊತೆಗೆ ಸಂಚಾರ ನಿಯಮವನ್ನು ಪಾಲನೆಯ ಚಿತ್ರಗಳು ಗಮನ ಸೆಳೆಯುತ್ತಿವೆ. ಹೀಗಾಗಿ ಎಲ್ಲೆಡೆ ಕನ್ನಡಾಭಿಮಾನಿಗಳು ಇವರ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ. ಶಿವಲಿಂಗಯ್ಯ ಹೊತ್ತಿಗೆಮಠ್, 9 ಲೈವ್ ನ್ಯೂಸ್, ಲಕ್ಷ್ಮೇಶ್ವರ.